ತಕ್ಕಂಥ ಕೆಲಸ ಅವತ್ತೇನು ಪ್ರಾರಂಭ ಮಾಡಿದೆ. ಅಲ್ಲಿಂದ ನನ್ನ ಹೋರಾಟ ಏನು ಪ್ರಾರಂಭ ಮಾಡ್ಕೊಂಬಂದಿದ್ದೇನೆ, ನನ್ನ ಜೀವನದಲ್ಲಿ ನಿರಂತರವಾಗಿ ಜನರ ಸಂಪರ್ಕದಲ್ಲಿ ಇರಬೇಕು ಅಂತಕ್ಕಂಥದ್ದನ್ನು ಕಲಿಸ್ಕೊಟ್ಟಂಥವ್ರು ನೀವುಗಳೇ. ನಂತರ ಎರಡು ಚುನಾವಣೆಯಲ್ಲಿ ಸೋತೆ ನಾನು, ಎರಡು ಮತ್ತೆ ಲೋಕಸಭೆ ವಿಸರ್ಜನೆ ಆಗಿ ಎರಡು ಬಾರಿ ಸೋತೆ. ಒಂದು ಬಾರಿ ಸೋತೆ, ನಂತರ 99ರಲ್ಲಿ ಯಾವ ಒಂದು ವಿಧಾನಸಭೆ ಚುನಾವಣೆ ಲೋಕಸಭಾ ಚುನಾವಣೆ ಎರಡೂ ಘೋಷಣೆ ಆಯಿತು. ಆ ಸಂದರ್ಭದಲ್ಲಿ 700ನ ಬಹುಶಃ ಉಯ್ಯಂಬಳ್ಳಿನಲ್ಲೋ ಎಲ್ಲ ಒಂದು ಸಭೆ ಮಾಡಿದ್ರಿ, ಕಾರ್ಯಕರ್ತರ ಸಭೆನ. ಆ ಸಭೆಯಲ್ಲಿ ನಾನೇ ನಿಲ್ಲಬೇಕು ಅಂತೇಳಿ ಒತ್ತಡ ಹಾಕಿದ್ರಿ 700ನಲ್ಲಿ. ನಾನು ನಮ್ಮ ಜೊತೆಯಲ್ಲಾಗಿದ್ದಂಥ ಯು ಕೆ ಸ್ವಾಮಿ ಅವರಾಗ ನಮ್ಮ ಪಕ್ಷದ ಮುಖಂಡರು, ಕಳೆದ 94ರ ಚುನಾವಣೆಯಲ್ಲಿ ಕೇವಲ 500 ಮತದಲ್ಲಿ ಸೋತರು ಅಂತ ಘೋಷಣೆ ಆಗಿದ್ದದು, ಆದರೆ ವಾಸ್ತವಾಂಶದಲ್ಲಿ ಸೋತಿರಲಿಲ್ಲ ಆ ಚುನಾವಣೆ. ನಮ್ಮ ಅಭ್ಯರ್ಥಿ ಗೆದ್ದಿದ್ದರು, ಆದರೆ ಕೊನೆಯ ಹಂತದಲ್ಲಿ ಯಾವ್ಯಾವ ರೀತಿಯಲ್ಲಿ ಕನಕಪುರದಲ್ಲಿದ್ದವ ಅಲ್ಲಿಯ ನಮ್ಮ ಪಕ್ಷದ ಮುಖಂಡರು ಅವರಿಬ್ಬರು ಸೇರಿ ಏನು ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ ಆ ಘೋಷಣೆ ಮಾಡ್ಕೊಂಡ್ರು, ಅದೆಲ್ಲ ಇತಿಹಾಸದಲ್ಲಿದೆ. ಈ ಕುತಂತ್ರದ ರಾಜಕಾರಣದ ಬಗ್ಗೆ ನಿಖಿಲ್ ಕುಮಾರಸ್ವಾಮಿ ಏನೇನೋ ಪದ ಬಳಸಿದ್ರು, ಕುತಂತ್ರದ ರಾಜಕಾರಣ ಈ ಜಿಲ್ಲೆಯಲ್ಲಿ ಈ ನೆನ್ನೆ ಮೊನ್ನೆಯಿಂದ ಪ್ರಾರಂಭ ಆಗಿರೋದಿಲ್ಲ, ಆಗಲಿಂದ ಪ್ರಾರಂಭ ಆಗಿರೋದು. ಹಾಂ, 84ರ ಬಹುಶಃ ನಾನು ಒಂದು ನಿಮಗೆ ಇವತ್ತು ನೆನೆಸ್ಕೊಳ್ಳಿಕ್ಕೆ ಬಯಸ್ತೇನೆ. 85 ಸನ್ಮಾನ್ಯ ದೇವೇಗೌಡರು 700ನ ಅಭ್ಯರ್ಥಿ, ಹೊಳೆನರಸೀಪುರದಲ್ಲೂ ಅಭ್ಯರ್ಥಿ, 700ನಲ್ಲೂ ಅಭ್ಯರ್ಥಿ. ಹೊಳೆನರಸೀಪುರದಲ್ಲಿ 1000 ಓಟಲ್ ಗೆದ್ದರು, 700ನಲ್ಲಿ 16,000 17,000 ಓಟಲ್ಲೋ ಗೆದ್ದರು. ಅವತ್ತು ಭಾಳ ಜನ ಕಾರ್ಯಕರ್ತರು ಮುಖಂಡರುಗಳು 700ನಿಂದ ನಿಮ್ಮ ಕುಟುಂಬದಿಂದ ಯಾರನ್ನಾದರೂ ಅಭ್ಯರ್ಥಿ ಹಾಕಬೇಕು ಅಂತ ಒತ್ತಡ ಮಾಡಿದ್ರು. ಬಹುಶಃ ಅವತ್ತು ದೇವೇಗೌಡರು ಆ ನಾಯಕರುಗಳ ಒಂದು ಕಾರ್ಯಕರ್ತರ ಒಂದು ಭಾವನೆಗಳಿಗೆ ಸ್ಪಂದಿಸಿ ಅವತ್ತು ತೀರ್ಮಾನ ಮಾಡಿದರೆ. ಬಹುಶಃ ಏನು ಚರ್ಚೆ ಮಾಡ್ತಾ ಇದ್ದೀರಿ ಕನಕಪುರದ ಲೀಡ್ರ ಬಗ್ಗೆ, ಅವತ್ತೇ ರಾಜಕಾರಣದಿಂದ ಮುಂದೆ ಬರಲಿಕ್ಕೆ ಆಗ್ತಿರಲಿಲ್ಲ. ಯೋಗ ಯೋಗ್ಯತೆ ಬಗ್ಗೆ ಹೇಳಿದ್ನಲ್ಲ ನಿಖಿಲ್ ಕುಮಾರಸ್ವಾಮಿ, ಈಗ ಈ ಯೋಗಗಳು ಯಾರ್ಯಾರಿಗೆ ಬರೆದಿರುತ್ತದೋ ಆ ವಿಧಿ ಆಟಗಳು. 85ರಲ್ಲಿ ಯಾತಿಗೆ ಅವತ್ತಿನ 700ನ ನಮ್ಮ ನಾಯಕರುಗಳು ಮನವಿ ಮಾಡಿದ್ರು ದೇವೇಗೌಡರಿಗೆ, ಹಿಂದೆ ಆದಂಥ ಕೆಲವು ಅನುಭವಗಳಿಂದ ನಿಮ್ಮ ಕುಟುಂಬದಿಂದಲೇ ಅಭ್ಯರ್ಥಿ ಆಗಬೇಕು ಅಂತ ಹೇಳಿದರು. ಅವತ್ತಿನ 85ರ ವಿಧಾನಸಭೆ ಚುನಾವಣೆ 700ನಲ್ಲಿ ಒಂದು ತಿಂಗಳುಗಳ ಕಾಲ ಚುನಾವಣೆಯಲ್ಲಿ ಇದ್ದವನೇ ನಾನು. ಹಳ್ಳಿ ಹಳ್ಳಿ ಮೇಲೆ ಅಲ್ಲಿಯ ಮುಖಂಡರುಗಳ ಜೊತೆ ಹೋರಾಟ ಮಾಡಿದ್ದೆ, ಪರಿಚಯನೂ ಆಗಿತ್ತು ನನ್ನ ಕ್ಷೇತ್ರದಲ್ಲಿ. ಬಹುಶಃ ಅವತ್ತು ದೇವೇಗೌಡರು ತೀರ್ಮಾನ ಮಾಡಿ 85ರಲ್ಲಿ ನನಗೇನಾದರೂ ಟಿಕೆಟ್ ಕೊಟ್ಟಿದ್ದರೆ ಇವತ್ತು ಈ ಯಾವ ವ್ಯಕ್ತಿ ಬಗ್ಗೆ ಚರ್ಚೆ ಮಾಡ್ತೀರಿ ಆ ವ್ಯಕ್ತಿ ಅವತ್ತೇ ಮುಗಿದೋಗ್ತಿದ್ದ. ಅದು ದೇವೇಗೌಡರು ತೆಗೆದುಕೊಂಡಂಥ ಒಂದು ನಿರ್ಧಾರದಿಂದ ಮತ್ತೆ ಇನ್ನೊಬ್ಬರು ನಾವೇನು ಆಯ್ಕೆ ಮಾಡೋದು, ಮತ್ತು ಬೇರೆ ಬೇರೆ ಹೆಗಡೆಯವರ ದೇವೇಗೌಡರ ಒಂದು ಹೋರಾಟಗಳಿಂದ ಮತ್ತೆ ನಮಗೆ ಪೆಟ್ಟು ಬಿತ್ತು. 94ರಲ್ಲಿ ಗೆಲ್ತಕ್ಕಂಥದ್ದು ಅವತ್ತು ಮತ್ತೆ ನಮ್ಮ ಕಾರ್ಯಕರ್ತರು ನೋವು ಅನುಭವಿಸಿದ್ರಿ. ನಂತರ 99ಕ್ಕೆ ನನ್ನ ಮೇಲೆ ಏನು ಒತ್ತಡ ಹಾಕಿದ್ರಿ, ನಾನು ಯು ಕೆ ಸ್ವಾಮಿನೂ ಕರೆದು ಹೇಳಿದೆ ಯಾತಿಗೆ ನನ್ನ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ, ದಯವಿಟ್ಟು ನಿಮಗೇನು ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಚುನಾವಣೆಗೆ, ಸಂಪೂರ್ಣ ಚುನಾವಣೆಯನ್ನು ನಾನು ನಡೆಸ್ಕೊಡ್ತೀನಿ, ನಿಮಗೇನು ಆ ವ್ಯಕ್ತಿ ವಿರುದ್ಧ ಹೋರಾಟ ಮಾಡಲಿಕ್ಕೆ ಹಣದ ಅವಶ್ಯಕತೆ ಇದೆ ಸಂಪೂರ್ಣ ನಾನು ಕೊಡ್ತಕ್ಕಂಥದ್ದು ನನ್ನ ಜವಾಬ್ದಾರಿ, ನನಗೆ ಯಾತಕ್ಕೆ ಇಷ್ಟು ನನ್ನ ಮೇಲೆ ಒತ್ತಡ ಹಾಕ್ತಾ ಇದ್ದೀರಿ, ದಯವಿಟ್ಟು ನನ್ನ ಮೇಲೆ ಒತ್ತಡ ಹಾಕಿಬಿಡಿ, ನೀವು ನಿಂತ್ಕೊಳ್ಳಪ್ಪ ಅಂದೆ. ಆದರೆ ಯು ಕೆ ಸ್ವಾಮಿ ಹೇಳಿದಂಥದ್ದು ಇವತ್ತು ನಿಮ್ಮನ್ನು ನಿಲ್ಲಿಸಬೇಕು ಅಂತೇಳಿ ನನ್ನ ಹೆಸರನ್ನ ಇವತ್ತು ದೂರ ಇಟ್ಟು ಒಬ್ಬ ಬಡವ ಆರ್ಥಿಕವಾಗಿ ಶಕ್ತಿ ಇಲ್ಲದೆ ಇರೋನು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಿಮ್ಮ ಮೇಲೇನು ಒತ್ತಡ ಹಾಕ್ತಾ ಇದ್ದಾರೆ, ಬೇಡ ನೀವೇ ನಿಂತ್ಕೊಳ್ಳಿ ಅಂತ ಶುರು ಮಾಡೋದು. ಇದು ನಡೆದಂಥ ಘಟನೆ. ಅಲ್ಲಿ ನಾನು ನಿಲ್ಲಬೇಕು ಅಂತೇಳಿ ನಿಮ್ಮ ಕಾರ್ಯಕರ್ತರುಗಳ ನೋವಿಗೆ ನೀವೇ ನನ್ನ ಮೇಲೆ ಒತ್ತಡ ಹಾಕಿದ್ರಿ, ನನ್ನ ಕಾರ್ಯಕರ್ತರಿಗೆ ಆಗ್ತಾ ಇರತಕ್ಕಂಥ ಹಿಂಸೆಗಳಿಗೆ ನಾನು ನಿಮಗೋಸ್ಕರವಾಗಿ ತಲೆ ಕೊಡಲಿಕ್ಕೆ ಅವತ್ತು 700 ನಿಲ್ಲಿಕ್ಕೆ ಒಪ್ಪಿಗೆ ಕೊಟ್ಟೆ. ನಂತರ ಏನಾಯಿತು, ಇಲ್ಲಿ ರಾಮನಗರದಲ್ಲಿ ಅವತ್ತು SPG ಕವರೇಜು ದೇವೇಗೌಡರಿಗೆ, ಅವರೆಲ್ಲ ಮೈಸೂರಿನಿಂದ ಇಲ್ಲಿಂದ ಬರಬೇಕಾದ್ರೆ ರಸ್ತೆ ಮಧ್ಯದಲ್ಲಿ ನಮ್ಮ ಮಯೂರ ಹೋಟ್ಲು ಮುಂದೆ ಸರ್ಕಲ್ ಬಸ್ ಸ್ಟ್ಯಾಂಡ್ ಮುಂದೆ ದೇವೇಗೌಡರು ಕಾರನ್ನ ತಡೆದ್ರು.
ರಾಮನಗರದ ಕಾರ್ಯಕರ್ತರು. ಅವತ್ತು ರಾಮನಗರದ ಕಾರ್ಯಕರ್ತರ ಮೇಲೆ ಪೊಲೀಸ್ನವರು ಯಾವ ಒಂದು ಪೆಟ್ಟು ಬೀಳ್ತಕ್ಕಂಥ ರೀತಿಯಲ್ಲಿ ಆ ಲಾಠಿ ಚಾರ್ಜ್ ಮಾಡಿದ್ರು. ಅದೆಲ್ಲವನ್ನು ನಾನು ಮರ್ತಿಲ್ಲ. ನಾನು